ಕಡಲೆ ಮಿಠಾಯಿ ಕಡಲೆ ಮಿಠಾಯಿ ಕಡಲೆ ಮಿಠಾಯಿ ಬೇಕಾ ಬೇಕು ಬೇಕು ಹಾ ಇದ 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 ಅಂತ ಅಕ್ಕಮ್ಮರಿ ಲಾನ್ ಕೊಡುದು ಆ ಕೊಡುದು ಹಾ ತೊಂದೆ ಸುಮ್ಮನೆ ಒಂದು ತಮಾಷೆಗೆ ಅಂತ ಹೇಳಿ ಇದು ನಾವು ಜಾತ್ರೆಗೆಲ್ಲ ಹೋಗುವಾಗ ಹೀಗಿರುವ ಕಡಲೆ ಮಿಠಾಯಿ ಎಲ್ಲ ತಿನ್ನದೆ ನಾವು ಮತ್ತೆ ಅದನ್ನು ತಕ್ಕೊಳ್ಳದೆ ಈಚೆ ಬರುವ ಸಂಗತಿ ಎಲ್ಲ ಇಲ್ಲ ಹಾಗೆ ಒಂದು ಕಡಲೆ ಮಿಠಾಯಿ ಮಾಡುವ ಅಂತ ಹೇಳಿ ಮತ್ತೆ ಇನ್ನೊಂದು ಕೋಲು ಮಿಠಾಯಿ ಅಂತ ಹೇಳಿ ಒಂದಿಷ್ಟು ಶುದ್ಧದ ಒಂದು ಕೋಲು ಮಿಠಾಯಿ ಅಂತ ಕೂಡ ಅದೆರಡನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೇನೆ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಫ್ರೆಂಡ್ಸ್ ನಾನು ಸುದರ್ಶನ್ ಭಟ್ ವೆದ್ರೆಡಿ ವೆಲ್ಕಮ್ ಬ್ಯಾಕ್ ಟು ಭಟ್ ಅಂಡ್ ಭಟ್ ಚಾನೆಲ್ ಕಡಲೆ ಮಿಠಾಯಿಗೆ ನಾನಿಲ್ಲಿ ಹುರಿ ಕಡಲೆ ತಗೊಂಡಿದ್ದೀನಿ ನೋಡಿ ಇದೊಂದು ಎರಡು ಕಪ್ಪಿನಷ್ಟು ಉಂಟು ಈ ಕಪ್ಪಿನಲ್ಲಿ ಅಂದರೆ ಇದೊಂದು 100 ಗ್ರಾಮಿನ ಕಪ್ಪು ಇದು ಎರಡು ಕಪ್ ಅಂತ ಹೇಳಿದ್ರೆ 200 ಗ್ರಾಮ್ನಷ್ಟು ಆಯಿತು ಇದನ್ನೀಗ ಮೊದಲಿಗೆ ಹುರಿದುಕೊಳ್ಬೇಕು ನೋಡಿ ಇದೀಗ ಬಾಣಲೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಇನ್ನೀ ಕಡಲೆಯನ್ನು ಇದಕ್ಕೆ ಹಾಕಿ ಹುರಿದುಕೊಳ್ತೇನೆ ನೋಡಿ 2 ಕಪ್ ಕಡಲೆ ಉಂಟು ಕಡಲೆಯನ್ನು ಹುರಿಯುವಾಗ ಮಾತ್ರ ಮಧ್ಯಮ ಬೆಂಕಿಯಲ್ಲಿ ಇಟ್ಟುಕೊಂಡು ಸರಿಯಾಗಿ ಹುರಿದುಕೊಳ್ಬೇಕು ಇದು ಚಟಪಟ ಅಂತೇಳಿ ಸಿಡಿತದೆ ಕಡಲೆ ಅಲ್ಲಿವರೆಗೆ ಹುರಿದುಕೊಂಡ್ರೆ ಆಯಿತು ಅದರ ಹೊರಗಿನ ಕೆಂಪು ಸಿಪ್ಪೆ ಉಂಟಲ್ಲ ಅದೆಲ್ಲ ಬಿಟ್ಟು ಬರ್ತದೆ ಅಷ್ಟೊತ್ತು ಹುರಿಬೇಕು ಇದನ್ನು ಮತ್ತು ಈ ಕಡಲೆಯನ್ನು ಹುರಿಯುವಾಗ ಒಂದು 2-3 ಕ್ರಮ ಉಂಟು 2-3 ಕ್ರಮ ಅಂತೇಳಿ ಒಂದು ಹೀಗೆ ಹುರಿದುಕೊಳ್ಬೋದು ಇನ್ನೊಂದು ಎಂತ ಹೇಳಿದರೆ ಹೊಯ್ಗೆ ಅಥವಾ ಉಪ್ಪನ್ನು ಹಾಕಿಕೊಂಡು ಹುರಿಯುವಂಥ ಕ್ರಮ ಉಂಟು ಹಾಗೆ ಬೇಕಾದರೂ ಹುರಿದುಕೊಳ್ಬೋದು ಅಂದರೆ ಇದು ಗಟ್ಟಿರ್ತದಲ್ಲ ಹೀಗೆ ಇದು ತುಂಬ ಗಟ್ಟಿರ್ತದೆ ಹುರಿದಾಗುವಾಗ ಸ್ವಲ್ಪ ಸ್ಮೂತ್ ಆಗ್ತದೆ ಅದಕ್ಕೋಸ್ಕರ ಹುರಿದುಕೊಳ್ಳುವಂಥದ್ದು ನೋಡಿ ಈಗ ನಾನೊಂದು 1.5 ಗಂಟೆಗಳಷ್ಟೊತ್ತು ಇದನ್ನು ಹುರಿದೆ ನೋಡಿ ಈಗ ಹೆಚ್ಚಿನದೆಲ್ಲ ಒಡೆಯುತ್ತೆ ಇಲ್ಲಿ ಕಾಣ್ಬೋದು ನೋಡಿ ನಿಮಗೆ ಇಷ್ಟಾದರೆ ಸಾಕು ಮತ್ತು ಸ್ವಲ್ಪ ಹೊತ್ತಿದ್ದು ಬಾಣಲೆ ಸ್ವಲ್ಪ ಬಿಸಿ ಇರ್ತದೆ ಹಾಗಾಗಿ ಅಲ್ಲಿಗೆ ಸ್ವಲ್ಪ ಬಾಕಿ ಇರೋದೆಲ್ಲ ಅಲ್ಲಿಗೆ ಕೂಡ ಸ್ವಲ್ಪ ಬಿಸಿಯಾಗಿ ಹೊಡಿತದೆ ಹಾಗಾಗಿ ಇದು ಇಲ್ಲಿ ಇರಲಿ ಸ್ವಲ್ಪ ಹೊತ್ತು ಇಳಿಸಿದ ಮೇಲೆ ಕೂಡ ಸ್ವಲ್ಪ ಹೊತ್ತಿಗೆ ಮಗಿಸ್ತಾ ಇದ್ದರೆ ಆಯಿತು ಇದನ್ನೀಗ ಇಲ್ಲಿ ಇರಲಿ ನಾವು ಇದಕ್ಕೀಗ ಸಕ್ಕರೆ ಪಾಕ ಒಂದು ರೆಡಿ ಮಾಡುವ ಸಕ್ಕರೆ ಪಾಕಕ್ಕೆ ನಾವಿಲ್ಲಿ ಯಾವ ಕಪ್ಪಿನಲ್ಲಿ ಕಡಲೆಯನ್ನು ಅಲ್ದೆಯೋ ನಾನು ಇದೇ ಕಪ್ಪಿನಲ್ಲಿ 2 ಕಪ್ಪಿನಷ್ಟು ಕಡಲೆಯನ್ನು ತಗೊಂಡಿದ್ದೆ ಹಾಗೆ ಇದೇ ಕಪ್ಪಿನಲ್ಲಿ 6 ಕಪ್ಪಿನಷ್ಟು ಅಂದರೆ 3 ಪಾಲಿನಷ್ಟು ಕಡಲೆಯ 3 ಪಾಲಿನಷ್ಟು ಸಕ್ಕರೆಯನ್ನು ತಗೊಳ್ತಾ ಇದ್ದೇನೆ ಇದೀಗ ನಾನು 6 ಕಪ್ಪಿನಷ್ಟು ಸಕ್ಕರೆಯನ್ನು ತಗೊಂಡಿದ್ದೆ ನೋಡಿ ಇದನ್ನೀಗ ಪಾಕ ಮಾಡಿಕೊಳ್ಬೇಕು ಇದಕ್ಕೀಗ ನೀರು ಹಾಕಲಿಕ್ಕೆ ಇದೇ ಕಪ್ಪಿನಲ್ಲಿ 3 ಕಪ್ಪಿನಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ ಪಾಕ ಮಾಡಲಿಕ್ಕೆ ಬೇಕಾದಷ್ಟು ನೀರು ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಏನಿಲ್ಲ ಪಾಕ ಆಗಲಿಕ್ಕೆ ಸ್ವಲ್ಪ ಹೊತ್ತು ಹೆಚ್ಚಿಡಿತದೆ ಅಂತಷ್ಟೇ ಮಾತ್ರ ಇದಕ್ಕೆ ನೀರು ಹಾಕುವಾಗ ನೀರು ಮಾತ್ರ ಕಡಿಮೆ ಆಗಬಾರ್ದು ಕಡಿಮೆ ಆದರೆ ಸಕ್ಕರೆ ಸರಿಯಾಗಿ ಕರಗುವುದಿಲ್ಲ ಕರಗಿದ್ರೂ ಸಹ ಮತ್ತು ಹರಳಾಗಿ ಉಳಿತದೆ ಅದಕ್ಕೋಸ್ಕರ ನೀರು ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ ಕಡಿಮೆ ಆಗೋದು ಬೇಡ ನೋಡಿ ಇಲ್ಲಿಗ ಸಕ್ಕರೆ ಪಾಕ ರೆಡಿ ಆಗ್ತಾ ಉಂಟು ಈಗ ಸ್ವಲ್ಪ ಕುದಿಲಿಕ್ಕೆ ಶುರುವಾಯಿತು ಸಕ್ಕರೆ ಪಾಕ ಆದಮೇಲೆ ನಾವು ಈ ಪಾಕವನ್ನು ಈ ಕಡಲೆಗೆ ಹಾಕ್ಲಿಕ್ಕೆ ಉಂಟು ಕಡಲೆಗೆ ಹಾಕುವಾಗ ಪಾತ್ರವನ್ನು ನಾವು ಹೀಗೆ ಮಾಡುವಂಥದ್ದು ನೋಡಿ ಇದನ್ನು ತಿರುಗಿಸ್ಲಿಕ್ಕೆ ಹೋಗ್ತದೆ ಹಾಗಾಗಿ ಈ ನಾವು ತಗೊಳ್ಳುವಂಥ ಪಾತ್ರ ಸ್ವಲ್ಪ ಅಡಿಭಾಗ ಸ್ವಲ್ಪ ಉರುಟಾಗಿದ್ದರೆ ನಮಗೆ ಇದನ್ನು ಹೀಗೆ ಮಾಡಲಿಕ್ಕೆ ಸುಲಭ ಆಗ್ತದೆ ಚಟ್ಟೆ ಪಾತ್ರ ಆದರೆ ನಮಗೆ ಹೀಗೆ ಮಾಡಲಿಕ್ಕೆ ಕಷ್ಟಲ್ಲ ಅದಕ್ಕೋಸ್ಕರ ಹೀಗಿರುವಂಥ ಬಣ್ಣಲೆ ಅಡಿಭಾಗ ಸ್ವಲ್ಪ ಉರುಟಾಗಿರುವಂಥದ್ದನ್ನೇ ತಗೊಂಡ್ರೆ ಒಳ್ಳೆಯದು ಮತ್ತು ನಾವು ಇನ್ನೊಂದು ಗಮನಿಸಬೇಕಾದ ಅಂತ ಅಂದೇಳಿದರೆ ಹೀಗೆ ಪಾತ್ರವನ್ನು ನಮಗೆ ಉರುಳಿಸಿಕೊಂಟಲ್ಲ ಹೀಗೆ ಉರುಳಿಸಿಕ್ಕಿರುವಾಗ ನಾವು ಕೆಳಗಡೆ ಕೂತ್ಕೊಂಡ್ರೆ ಒಳ್ಳೆಯದು ಕೆಳಗಡೆ ಕೂತ್ಕೊಳ್ಳುವಾಗ ಕೂಡ ಪಾತ್ರದ ಅಡಿಗೆ ಹೀಗಿರುವ ದಪ್ಪದ ಬಟ್ಟೆ ಅಥವಾ ಹೀಗೆ ಸೆಣಬಿನ ಗೋಣಿ ಏನಾದರೂ ಹಾಕಿಕೊಂಡ್ರೆ ನಮಗೆ ಉರುಳಿಸಲಿಕ್ಕೆ ಕೂಡ ಸುಲಭ ಆಗ್ತದೆ ಮತ್ತು ಈ ಕಡಲೆ ಮಿಠಾಯಿ ಮಾಡೋದು ಅಂತ ಹೇಳಿದರೆ ಒಬ್ಬೊಬ್ಬನೇ ಮಾಡೋದು ತುಂಬ ಕಷ್ಟ ಒಬ್ಬರು ಸಕ್ಕರೆ ಪಾಕ ಇರಲಿಕ್ಕೆ ಮತ್ತೊಬ್ಬರು ಇದನ್ನು ಹೀಗೆ ಮಗಿಸಲಿಕ್ಕೆ 2 ಜನ ಹೇಗಾದರೂ ಬೇಕಾಗ್ತದೆ ಹಾಗೆ ಮತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಇದನ್ನು ಟ್ರೈ ಮಾಡಬೇಡಿ ಮಕ್ಕಳು ಕೂಡ ಇದನ್ನು ಟ್ರೈ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂತ ಹೇಳಿದರೆ ಪಾಕ ಎಲ್ಲ ತುಂಬ ಬಿಸಿ ಇರ್ತದೆ ಬಿಸಿ ಬಿಸಿಯೇ ಇದಕ್ಕೆ ಹೊಯ್ಬೇಕಾಗ್ತದೆ ಹಾಗಾಗಿ ಕೈಗೆ ಮೈಗೆಲ್ಲ ಬಿದ್ದರೆ ತುಂಬ ಗಾಯಗಳಾಗಿತ್ತು ಮತ್ತು ಹಾಗೆ ಅದೆಲ್ಲ ಕಷ್ಟ ಆಗ್ತದೆ ಹಾಗಾಗಿ ಇದನ್ನು ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಚಿಕ್ಕ ಮಕ್ಕಳು ಕೂಡ ಇದನ್ನು ಟ್ರೈ ಮಾಡಬೇಡಿ ನನ್ನೊಟ್ಟಿಗೆ ಇವತ್ತು ಕಡಲೆ ಮಿಠಾಯಿ ಮಾಡಲಿಕ್ಕೆ ನನ್ನ ಮಾವ ಇದ್ದಾರೆ ಗೋವಿಂದ ಮಾವ ಅಂತೇಳಿ ಇವರೊಂದು 50 ವರ್ಷದಿಂದ ಎಲ್ಲ ಅಡಿಗೆ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದರು ಒಳ್ಳೆ ಎಕ್ಸ್ಪರ್ಟ್ ಇವರು ಅಡಿಗೆ ಮಾಡೋದ್ರಲ್ಲಿ ಹಾಗೆ ಕಡಲೆ ಮಿಠಾಯಿ ಎಲ್ಲ ಒಳ್ಳೆ ಮಾಡ್ತಾರೆ ಇವರು ಹಾಗೆ ಇವರು ಕೂಡ ಇದ್ದಾರೆ ನನ್ನೊಟ್ಟಿಗೆ ಹಂಗೆ ಹೇಳಿಕೊಡ್ಲಿಕ್ಕೆ ಸಹ ಇತ್ತು ಹಾಗೆ ಇದಕ್ಕೆ ನಮಗೆ 2 ಜನ ಹೇಗಾದರೂ ಬೇಕು ಹಾಗಾಗಿ ನಮಗೆ ಕೆಲಸ ಒಟ್ಟಿಗೆ ಆಗ್ತದೆ ಹಾಗಾಗಿ ಇವರು ನನ್ನೊಟ್ಟಿಗೆ ಇದ್ದಾರೆ ಮತ್ತು ಈ ಸಕ್ಕರೆ ಪಾಕದ ಮೇಲೆ ಹೀಗೆ ಬಿಳಿಯ ನೊರೆ ಬರ್ತದಲ್ಲ ಈ ರೀತಿಯದ್ದು ಇದನ್ನು ಹೇಗೆ ತೆಗೆದುಕೊಂಡ್ರೆ ಒಳ್ಳೆಯದು ಹೀಗೆ ನೋಡಿ ಪಾಕ ಮಾಡುವಾಗ ಒಟ್ಟಿಗೆ ನಾನೊಂದು ಗ್ಲಾಸಿನಷ್ಟು ಹಾಲು ಕೂಡ ತಗೊಂಡಿದ್ದೇನೆ ಇದೆಲ್ಲ ಬೇಕಾಗುವುದಿಲ್ಲ ನಮಗೆ 1-2 ಸ್ಪೂನು ಬೇಕಾಗುವಂಥದ್ದು ಅಂದರೆ ಇದು ಪಾಕವನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಬೇಕಾಗಿ ಈ ಹಾಲನ್ನು ತಗೊಳ್ಳುವಂಥದ್ದು ಮತ್ತು ಈ ಸಕ್ಕರೆ ಪಾಕ ಅಂತೇಳಿದ್ರೆ ಒಳ್ಳೆ ಏರು ಪಾಕ ಆಗಬೇಕು ಏರು ಪಾಕ ಅಂತೇಳಿದರೆ ಅದು ಒಳ್ಳೆ ಹೀಗೆ ಮಾಡುವಾಗ ಒಳ್ಳೆ ಬಿಳಿ ಬಿಳಿ ಬರುವಲ್ಲಿವರೆಗೆ ಅಷ್ಟು ಏರು ಪಾಕ ಆಗಬೇಕು ಹಾಗಾಗಿ ನಮಗೆ ಇದು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಬೇಕಾಗಿ ನಾನು ಹಾಲು ತಗೊಳ್ಳುವಂಥದ್ದು ಜಾಸ್ತಿ ಹಾಲು ಬೇಕಾಗುವುದಿಲ್ಲ 1-2 ಚಮಚದಷ್ಟು ಹಾಲು ಇದ್ದರೆ ಸಾಕಾಗ್ತದೆ ಮತ್ತು ಇದು ಒಳ್ಳೆ ಏರು ಪಾಕ ಆಗದಿದ್ದರೆ ಸ್ವಲ್ಪ ಪಾಕ ಕಡಿಮೆ ಆದರೆ ಕೂಡ ಇದು ಕಡಲೆ ಮಿಠಾಯಿ ಅಷ್ಟು ಸರಿ ಬರೋದಿಲ್ಲ ಸ್ವಲ್ಪ ಪಸೆ ಬಂದಾಗೆಲ್ಲ ಆಗ್ತದೆ ಅದಕ್ಕೋಸ್ಕರ ಏರು ಪಾಕ ಸರಿಯಾಗಿರಬೇಕು ಪಾಕ ಕೂಡ ನೋಡಿ ಹೀಗೆ ಮಾಡುವಾಗ ನೋಡಿ ಈ ರೀತಿಯಾಗಿ ಬಿಳಿ ಬಣ್ಣ ಬರಬೇಕು ನೋಡಿ ಇಷ್ಟು ಪಾಕ ಆಗಬೇಕು ಇಷ್ಟು ಏರು ಪಾಕ ಆಗಬೇಕು ನೋಡಿ ನೋಡಿ ಇನ್ನೀಗ ಪಾಕವನ್ನು ಸಣ್ಣ ಬೆಂಕಿಯಲ್ಲಿ ಇಟ್ಟುಕೊಂಡು ನಾವಿನ್ನೀಗ ಈ ಸೌಟಿನಲ್ಲಿ ಇದಕ್ಕೆ ಹಾಕಿಕೊಂಡು ಹೋಗುವಂಥದ್ದು ನಾನೀಗ ಪಾಕ ಹಾಕುವಾಗ ನಮ್ಮ ಈ ರೀತಿಯಾಗಿ ಮಾಡ್ತಾರೆ ನೋಡಿ ಇದನ್ನು ಹೀಗೆ ಮಗಚಿಕೊಂಡಿರಬೇಕು ಪಾಕ ಹಾಕೋದು ಕೂಡ ಸ್ವಲ್ಪ ಈ ರೀತಿಯಾಗಿ ನೋಡಿ ಸ್ವಲ್ಪ ಬಿದ್ದರೆ ಸಾಕು ಹೀಗೆ
ನೋಡಿ ಒಮ್ಮೆ ಪಾಕವನ್ನು ಸ್ವಲ್ಪ ಹಾಕಿ ಸಟ್ಟುಗಿನಲ್ಲಿ ಈ ರೀತಿಯಾಗಿ ಮಗುಚಿಕೊಳ್ಬೇಕು ನೋಡಿ ಒಮ್ಮೆ ಇದನ್ನೀಗ ಇನ್ನೊಂದು ಸೌಟು ಇದಕ್ಕೆ ಪಾಕ ಇರಬೇಕಾದ್ರೆ ಇದು ತಣ್ದು ಬಿಡಿ ಬಿಡಿ ಆಗ್ತದೆ ಹಾಗೆ ಆದಮೇಲೆ ಇನ್ನೊಂದು ಸೌಟು ಸ್ವಲ್ಪ ಹೀಗೆ ಎರೆಯೋದು ಮಗುಚಿ ಆಡಿಸಿಕೊಂಡು ಹೀಗೆ ಮಗುಚಿಕೊಂಡು ಒಂದು ಸ್ವಲ್ಪ ಎರೆಯೋದು ಮತ್ತೆ ಪುನಃ ಅದನ್ನು ಸರಿಯಾಗಿ ಬಿಡಿಸಿ ಮತ್ತೆ ಪುನಃ ಎರೆಯುವಂಥದ್ದು ಆ ರೀತಿಯಾಗಿ ಮಾಡಿಕೊಂಡು ಹೋಗುವಂಥದ್ದು ಇದಕ್ಕೆ ನಾವು ಮತ್ತೆ ಪಾಕವನ್ನು ಹೀಗೆ ಮುಕ್ಕಿ ನೋಡುವಾಗ ಇದು ಹೀಗೆ ಮಾಡುವಾಗ ಬಿಳಿ ಬಣ್ಣಕ್ಕೆ ಸರಿಯಾಗಿ ತಿರುಗದೆ ನಾವು ಇದಕ್ಕೆ ಕಡಲೆಗೆ ಪಾಕವನ್ನು ಎರೆದ್ರೆ ಅದು ಅಂಟಂಟಾದ ಹಾಗೆ ಆಗ್ತದೆ ಅದಕ್ಕೋಸ್ಕರ ಸರಿಯಾಗಿ ಪಾಕ ಆಗಬೇಕು ಪಾಕ ಆಗದೆ ಇದಕ್ಕೆ ಎರೀಲಿಕ್ಕೆ ಹೋಗಬಾರ್ದು ಈಗ ನೋಡಿ ಇಲ್ಲಿ ಈಗ ಬಿಡಿ ಬಿಡಿ ಆಯಿತು ಇನ್ನೀಗ ಪುನಃ ಸ್ವಲ್ಪ ಎರಿಯುವಂಥದ್ದು ಸರಿಯಾಗಿ ಮಗುಚಿಕೊಳ್ಬೇಕು ಮಾತ್ರ ನೋಡಿ ಈಗ ಪುನಃ ಎರಿತಾ ಇದ್ದೇನೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ಹಾಕಿಕೊಳ್ಬೇಕು ಪಾಕವನ್ನು ಜಾಸ್ತಿ ಹಾಕಬಾರ್ದು ನೋಡಿ ಎರಡನೇ ಸಲ ಹಾಕಿದ್ದು ಕೂಡ ಮಗುಚುವಾಗ ಈ ರೀತಿಯಾಗಿ ಬಿಳಿ ಆಗ್ತಾ ಉಂಟು ನೋಡಿ ತಣ್ಣದಾಗಿ ಅದು ಬಿಳಿ ಆಗ್ತದೆ ಇನ್ನೊಂದು ಸಲ ಇರಬೇಕಾದ್ರೂ ಕೂಡ ಇದು ಸರಿಯಾಗಿ ತಣ್ಣಿಬೇಕು ಬಿಡಿ ಬಿಡಿ ಆದಮೇಲೆ ಮತ್ತೆ ಪುನಃ ಎರೆಯುವಂಥದ್ದು ನೋಡಿ ಈಗ ಮೂರನೇ ಸಲದ್ದು ಕೂಡ ಎರಿತಾ ಇದ್ದೇನೆ ಮತ್ತೆ ಕಡಲೆ ಮಿಠಾಯಿ ಮಾಡುವಾಗೆಲ್ಲ ಹೇಗೆ ಸ್ವಲ್ಪ ಸ್ವಲ್ಪ ಮಾಡುವಾಗ ಸ್ವಲ್ಪ ಕಷ್ಟ ಆಗುದು ಅಂದರೆ ಬೇಗ ತಣಿಯುವುದಿಲ್ಲ ನೋಡಿ ಇದೆಲ್ಲ ತುಂಬ ಮಾಡುವಾಗ ಸುಲಭ ಅಂತೆ ನಮಗೆ ಮಾವ ಹೇಳಿದರು ಬೇಗ ಅಂದರೆ ಅದು ಮಗುಚಿ ಬರುವಾಗ ಬೇಗ ತಣ್ದು ಬರ್ತದೆ ಪಾಕ ಕೂಡ ಹಾಗಾಗಿ ತುಂಬ ಮಾಡುವಾಗ ಅದೇ ನೋಡಿ ಈಗ ಕಡಲೆಗೆಲ್ಲ ಪಾಕ ಹಿಡಿದು ಬಿಳಿ ಬಿಳಿ ಆಗ್ತಾ ಬರ್ತಾ ಉಂಟು ಇನ್ನು ಕೂಡ ಪಾಕ ಎರಲಿಕ್ಕೆ ಬಾಕಿ ಉಂಟು ನಾನೀಗ ಹಾಕ್ತೇನೆ ಸ್ವಲ್ಪ ಸ್ವಲ್ಪ ಮತ್ತೆ ಕಡಲೆ ಮಿಠಾಯಿ ಮಾಡುವಾಗ ಮೈನ್ ಆಗಿರುವಂಥದ್ದು ಇದುವೆ ನೋಡಿ ಹೀಗೆ ಮಗುಚುವಂಥದ್ದು ಮತ್ತೆ ಸಕ್ಕರೆ ಪಾಕವನ್ನು ಬಿಯಾಗಿ ಎರಿಯುವಂಥದ್ದು ಈಗ ನೋಡಿ ಇಲ್ಲಿ ಈಗ ಸಕ್ಕರೆ ಪಾಕ ಏರಿ ಏರಿ ಸೈಡಿನಲ್ಲಿರುವಂಥದ್ದೆಲ್ಲ ನೋಡಿ ಗಟ್ಟಿಯಾಗಿದೆ ಅದೇ ರೀತಿಯಲ್ಲಿ ಇನ್ನೀಗ ಸಕ್ಕರೆ ಪಾಕ ಹರಳನ ರೀತಿಯಲ್ಲಿ ಆಗ್ತದೆ ಹಾಗೆ ಆಗಬಾರ್ದು ಹಾಗಾದರೆ ಸ್ವಲ್ಪ ಪಾಕ ಏರಿತು ಅಂತ ಹೇಳಲಿಕ್ಕ ಆಗ ನಾನು ಒಂದು ಎರಡು ಮೂರು ಚಮಚದಷ್ಟು ಹಾಲನ್ನು ಹಾಕಿಕೊಂಡು ಸರಿಯಾಗಿ ಬೆರೆಸಿಕೊಳ್ತೇನೆ ನೋಡಿ ಹೀಗೆ ಆಗ ಪಾಕ ಸೆಟ್ಟಾಗಿ ಬರ್ತದೆ ಪುನಃ ಸರಿಯಾಗಿ ಮಗಚಿಕೊಳ್ಬೇಕು ಆಗ ಸಕ್ಕರೆ ಎಲ್ಲ ಪುನಃ ಕರಾಗಿ ಪುನಃ ಪಾಕ ಆಗಿ ಬರ್ತದೆ ಮತ್ತು ಸಕ್ಕರೆ ಪಾಕ ಹರಳರಾಗಿದ್ದರೆ ನಮಗಿಲ್ಲಿ ಕಡಲೆ ಮಿಠಾಯಿಗೆ ಸಕ್ಕರೆ ಪಾಕ ಹಿಡಿಯುವುದಿಲ್ಲ ಅದು ಬೇರೆ ಏನಿಲ್ತದೆ ರುಡಿಯಾಗಿ ಹಾಗಾಗಿ ಪಾಕ ಮತ್ತು ಇದು ಸರಿಯಾಗಿರಬೇಕು ನೋಡಿ ಹೀಗೆ ಬೆರೆಸಿಯಾಗುವಾಗ ಸರಿ ಆಯ್ತು ಈಗ ಪಾಕ ಇದಕ್ಕೆ ಹಾಕ್ತೇನೆ ನೋಡಿ ನಾವಿಲ್ಲೀಗ ಕಡಲೆ ಮಿಠಾಯಿಗೆ ನಾನೀಗ ಮೂರು ಪಟ್ಟಿನಷ್ಟು ಸಕ್ಕರೆಯನ್ನು ಹಾಕಿದ್ದೇನೆ ಪಾಕಕ್ಕೆ ಅಂತೇಳಿ ಹಾಗೆ ನಾವು ನಾಲ್ಕು ಪಟ್ಟು ಹಾಕ್ಲಿಕ್ಕೆ ಆಗ್ತದೆ ಐದು ಪಟ್ಟು ಕೂಡ ಹಾಕ್ಲಿಕ್ಕೆ ಆಗ್ತದೆ ನಾವೀಗ ಒಂದು ವೇಳೆ ಜಾಸ್ತಿ ಸಕ್ಕರೆ ಹಾಕಿದ್ದು ಅಂತ ಹೇಳಿದರೆ ಕಡಲೆ ಮಿಠಾಯಿ ಸೈಜು ಕೂಡ ಜಾಸ್ತಿ ದೊಡ್ಡಾಗ್ತದೆ ನಾವೀಗ ಮೂರು ಪಟ್ಟು ಹಾಕಿದರೆ ಒಂದು ಸಾಧಾರಣ ದೊಡ್ಡ ಇರ್ತದೆ ಜಾಸ್ತಿ ಬೇಕು ಅಂತ ಹೇಳಿದರೆ ಜಾಸ್ತಿ ಕೂಡ ಮಾಡಿಕೊಳ್ಬೋದು ಹೀಗೆ ಮಾಡಿಕೊಳ್ಳೋದು ನೋಡಿ ಸ್ವಲ್ಪ ಸ್ವಲ್ಪ ಪಾಕವನ್ನು ಹಾಕಿ ಹಾಕಿ ಸರಿಯಾಗಿ ಮಗಚಿಕೊಂಡಿದ್ದರೆ ಈಗ ಕೊನೆಯಲ್ಲಿ ಬಾಣಲಿರುವಂಥ ಸಕ್ಕರೆಯನ್ನೆಲ್ಲ ಹಾಕ್ತೇನೆ ಹಾಕೋದು ಕೂಡ ಸ್ವಲ್ಪ ಸ್ವಲ್ಪವೇ ಹಾಕಬೇಕಲ್ಲ ಒಮ್ಮೆಲೆ ಹಾಕಿದರೆ ಮಗುಚಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಈಗ ನಮ್ಮ ಜಾತ್ರೆ ಕಡಲೆ ಮಿಠಾಯಿ ರೆಡಿ ಆಗ್ತಾ ಬಂತು ಕೊನೆಯ ಹಂತದಲ್ಲಿ ಉಂಟು ನೋಡಿ ನಮ್ಮ ಕಡಲೆ ಮಿಠಾಯಿ ರೆಡಿ ಆಯಿತು ಪರಿಮಳ ಅದ್ಭುತ ಗುದ್ದಿ ಕೊಡಬೇಕು ಗುದ್ದಿ ಕೊಡಬೇಕು ಹಂಗೆ ಕಡಲೆ ಮಿಠಾಯಿ ಮಾಡಿದ ಗೋವಿಂದ ಕಡಲೆ ಮಿಠಾಯಿ ನಾನು ಕಡಲೆ ಮಿಠಾಯಿ ಕೊಟ್ಟದು ಎಲ್ಲ ಹಂಗೆ ನೋಡು ಪರಿಮಳ ಬರ್ತಾ ಇದೆ ಹೆಂಗಾಯ್ತು ಹ್ಮ್ ಅದ್ಭುತವಾಗಿದೆ ಮನೆಯಲ್ಲೇ ಮಾಡಿದ ಕಡಲೆ ಮಿಠಾಯಿಯನ್ನು ಇದು ಶುರು ನಾನು ತಿನ್ನೋದು ಹೆಂಗಾಯ್ತು ಭಾರಿ ಪರಿಮಳ ಸಕ್ಕರೆ ಪಾಕವು ಹಾಗೆ ಎಲ್ಲ ಕಡಲೆಯಲ್ಲಿಯೂ ಒಂದೇ ಥರ ಅಂಟಿಕೊಂಡಿದೆ ಮತ್ತು ಆ ಕಡಲೆ ಹುರಿದದ್ದು ಕೂಡ ಹಾಗೆ
ಗಮ ಗಮ ಬರ್ತದೆ ಜಗಿಯುವಾಗ ನೋಡಿ ಸಕ್ಕರೆ ಪಾಕ ಮಾಡಿದ ಪಾತ್ರದಲ್ಲಿ ಮತ್ತೆ ಹಾಗೆ ಕಡಲೆಯನ್ನು ಮಗುಚಿದ ಪಾತ್ರದಲ್ಲಿ ಸ್ವಲ್ಪ ಸಕ್ಕರೆ ಎಲ್ಲ ಹಿಡಿದುಂಟು ಇದನ್ನು ತೆಗಿಲಿಕ್ಕೆ ನಾವು ಸ್ವಲ್ಪ ನೀರು ಹಾಕಿ ಇದನ್ನು ಬಿಸಿ ಮಾಡಿದರೆ ಇದು ಸಕ್ಕರೆ ಎಲ್ಲ ನೀರಾಗಿ ಬಿಟ್ಟು ಬರ್ತದೆ ಮತ್ತು ನಾವು ಸಕ್ಕರೆ ಉಪಯೋಗಿಸುವಲ್ಲಿ ಇದರ ನೀರನ್ನು ಕೂಡ ಉಪಯೋಗಿಸಿಕೊಳ್ಬೋದು ಈ ಕಡಲೆ ಮಿಠಾಯಿ ಒಟ್ಟಿಗೆ ಜಾತ್ರೆಯಲ್ಲಿ ಒಂದು ಎಷ್ಟಿಷ್ಟು ಉದ್ದ ಒಂದು 1.5 inches ಉದ್ದ ಒಂದು ಕೋಲು ಮಿಠಾಯಿ ಕೂಡ ಸಿಕ್ತಿತ್ತು ಅದು ಕೂಡ ಒಳ್ಳೆ ರುಚಿ ಆಗ್ತಿದೆ ಅಳೆತ್ತಲ್ಲ ಕಡಲೆ ಮಿಠಾಯಿ ಹಾಗೆ ಕೋಲು ಮಿಠಾಯಿ ಸ್ವಲ್ಪ ಉದ್ದದ್ದು